ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರೇತಮಂ ಸನ್ನಮಾಮಿ ಸ್ವಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಚಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನಃ ವಿದ್ಯಾ ದಯವಿಟ್ಟು ಯಾರು ಮಾತಾಡಬಾರದು. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರದಂ ಮನಿ ವಿಶ್ವೇಶಮಿಷ್ಟದಂ ವಂದೇ ಪರಿವರ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲಿಯುಗ ಕಲ್ಪತರು ಅಂತ ಪ್ರಸಿದ್ಧಿಯನ್ನು ಪಡೆದ ನಮ್ಮೆಲ್ಲ ಭಕ್ತವೃಂದದ ಅಂತರಂಗಕ್ಕೆ ಹತ್ತಿರರಾಗಿರ್ತಕ್ಕಂತಹ ಶ್ರೀ ಗುರುರಾಯರ ಜಯಂತಿ, ಅದರ ಅಂಗವಾಗಿ ಆಯೋಜಿತಗೊಂಡಿರ್ತಕ್ಕಂತಹ ರಾಘವೇಂದ್ರ ಸಪ್ತಾಹ ಮಹೋತ್ಸವ, 31ನೇ ರಾಘವೇಂದ್ರ ಸಪ್ತಾಹ ಮಹೋತ್ಸವ. ಈ ಪರ್ವಕಾಲದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈವರೆಗೆ ನಾವು 4 ದಿನಗಳನ್ನು ಪೂರೈಸಿ 5ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಇಲ್ಲಿಯವರೆಗೆ ಬೆಳಗಿನಿಂದ ಸುಪ್ರಭಾತದ ನಂತರ ಪಂಚ ಅಮೃತಗಳಲ್ಲಿ ರಾಯರ ತದಂತರ್ಯಾಮಿ ಪ್ರಾಣಸ್ಥ ಪರಮಾತ್ಮನ ಅಭಿಷೇಕ ಮಹೋತ್ಸವವನ್ನು, ಅದು ಶ್ರೀಪಾದರ ಕೈಯಿಂದ ನಡೆದಿರತಕ್ಕಂತಹ ಅಭಿಷೇಕ ಮಹೋತ್ಸವನ ನಾವೆಲ್ಲರೂ ಕೂಡ ಬಹಳ ಭಕ್ತಿಶ್ರದ್ಧೆಯಿಂದ ಕಣ್ತುಂಬಿಕೊಂಡಿದ್ದೇವೆ. ತರುವಾಯ ನಮ್ಮೆಲ್ಲರಿಗೂ ಕೂಡ ಅಭಿಮತವಾಗಿರ್ತಕ್ಕಂತಹ ನಮ್ಮ ಎಲ್ಲ ಅಂತರಂಗದಲ್ಲಿ ಇರತಕ್ಕಂತಹ ಪ್ರಾರ್ಥನೆಯನ್ನು ನಮ್ಮೆಲ್ಲರ ಪರವಾಗಿ ಶ್ರೀಪಾದರು ಆ ಅಭಿಷಿಕ್ತನಾಗಿ ಪ್ರಸನ್ನನಾಗಿರ್ತಕ್ಕಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಇದರ ನಡುವೆ ಈಗಾಗಲೇ 4 ದಿನದ ತನಕ ಶ್ರೀಪಾದರ ಅನುಗ್ರಹ ಸಂದೇಶದಲ್ಲಿ ರಾಯರ ಪ್ರಾತಃಸಂಕಲ್ಪ ಗದ್ಯ, ಇದರಲ್ಲಿ ರಾಯರು ಮಾಧ್ವರಾದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವಶ್ಯವಾಗಿ ತಿಳ್ಕೊಳ್ಳೇಬೇಕಾಗಿರತಕ್ಕಂತಹ ಅನೇಕ ಮಧ್ವರ ಪ್ರಮೇಯವನ್ನು ತುಂಬಿಸಿ ಇಟ್ಟಿದ್ದಾರೆ. ನೋಡಲಿಕ್ಕೆ ಪುಟ್ಟ ಗ್ರಂಥ ಆದರೂ ಕೂಡ ಅದರಲ್ಲಿ ಒಂದೊಂದು ಸಣ್ಣ ಸಣ್ಣ ಶಬ್ದಗಳಿಂದ ಅನೇಕ ಪ್ರಮೇಯಗಳನ್ನು ಸೂಚನೆ ಮಾಡ್ತಾ ಅದನ್ನು ನಿತ್ಯ ಪಾರಾಯಣಕ್ಕೆ ಅನುಕೂಲ ಆಗುವಂತೆ ಚಿಕ್ಕದಾಗಿ ಕೂಡ ಮಾಡ್ತಾ ಎಲ್ಲ ಪ್ರಮೇಯಗಳನ್ನು ನಾವು ಅಗತ್ಯ ಬಿದ್ದಾಗ ನೆನಪು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುವಂತೆ ಸಾಹಿತ್ಯ ರಚನವನ್ನು ಮಾಡಿದ್ದಾರೆ. ನಾವು ಈ 4 ದಿನದ ತನಕ ಶ್ರೀಪಾದರ ಅನುಗ್ರಹ ಸಂದೇಶದಲ್ಲಿ ಅದು ಹೇಗೆಲ್ಲ ಭಗವಂತನ ಮಹತ್ವವನ್ನು, ವಾಯುದೇವರ ಮಹತ್ವವನ್ನು ರಾಯರು ಕೊಂಡಾಡ್ತಾರೆ, ನಮಗೆ ಹೇಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪ ಮಟ್ಟಿಗೆ ಆ ಪ್ರವಚನವನ್ನು ಕೇಳೋದ್ರಿಂದ ನಾವು ತಿಳ್ಕೊಂಡಿದ್ದೇವೆ. ಅದನ್ನೇ ನಾವು ಮತ್ತೆ ವಿಚಾರ ಮಾಡೋದು ಅಂತಾದರೆ ಅದರಲ್ಲಿ ಪರಮಾತ್ಮನ ಆಜ್ಞೆಯ ಅನುಸಾರವಾಗಿ ವಾಯುದೇವರು ನಮಗೆ ಯಾವ ರೀತಿಯೆಲ್ಲ ಉಪಕಾರ ಮಾಡ್ತಾರೆ ಅಂತ ವಾಯುದೇವರಿಂದ ಆಗುವಂಥ ಉಪಕಾರದ ಪಟ್ಟಿಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಅನೇಕ ಬಗೆಯ ಉಪಕಾರಗಳನ್ನು, ವಾಯುದೇವರು ಮಾಡುವಂಥ ಉಪಕಾರಗಳನ್ನು ಹೇಳ್ತಾ ಕೆಲವು ಶಬ್ದಗಳನ್ನು ಬಳಸ್ತಾರೆ ರಾಘವೇಂದ್ರರು. ಪ್ರಭಂಜನ ಅಂತ ಹೆಸರು ವಾಯುದೇವರಿಗಿದೆ. ಅದು ಯಾಕಿದೆ, ಅದಕ್ಕೆ 2 ಕಾರಣಗಳನ್ನು ಕೊಡ್ತಾ ದುರ್ಮತಗಳನ್ನು ಭಂಜನೆ ಮಾಡಿದ್ರಿಂದ ಅದರಂತೆ ಅತಾತ್ವಿಕರಾಗಿರ್ತಕ್ಕಂತಹ, ತತ್ವಕ್ಕೆ ವಿರುದ್ಧವಾಗಿರ್ತಕ್ಕಂತಹ, ವಿಷಯಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ಅಸುರರನ್ನು ಭಂಜನೆ ಮಾಡಿದ್ರಿಂದ ಅವರಿಗೆ ಪ್ರಭಂಜನ ಅಂತ ಹೆಸರು ಅಂತೇಳಿ ನಿರೂಪಣೆ ಮಾಡಿದ ನಂತರ ವಾಯುದೇವರಿಗೆ ಒಂದು ವಿಶೇಷಣವನ್ನು ಹಾಕ್ತಾ ಇದ್ದಾರೆ. ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿಶೋಧಕೇನ ಅಂತ. ವಾಯುದೇವರು ಏನು ಉಪಕಾರ ಮಾಡ್ತಾ ಇದ್ದಾರೆ ಅಂತ ಈ ವಿಶೇಷಣ ಮೂಲಕ ಅವರು ಸ್ಮರಣೆ ಮಾಡ್ತಾ ಇದ್ದಾರೆ. ಅವರು ಸಾತ್ವಿಕ ಜನರಲ್ಲಿ, ಸಜ್ಜನರಲ್ಲಿ, ಯೋಗ್ಯ ಜನರಲ್ಲಿ ಮನಸ್ಸಿನಲ್ಲಿ ನೆಲೆಸಿಕೊಂಡು ಅವರ ಬುದ್ಧಿಯನ್ನು, ಅಂತಃಕರಣವನ್ನು ಪ್ರತಿಕ್ಷಣ ಪ್ರತಿನಿತ್ಯ
ಅವರು ಶೋಧನ ಮಾಡ್ತಾ ಇದ್ದಾರೆ. ಅದರಲ್ಲಿ ಇರುವಂತಹ ಕಲ್ಮಶವನ್ನು, ಸಂಭಾವಿತವಾದ ಕಲ್ಮಶವನ್ನು ತೊಳಿತಾ ಇದ್ದಾರೆ ಅಂತ ವಿಶೇಷಣವನ್ನು ಅಲ್ಲಿ ಕೊಡ್ತಾರೆ. ಆ ವಿಶೇಷಣ ಎಷ್ಟು ಅರ್ಥಗರ್ಭಿತ ಅದನ್ನು ನಾವು ದೃಷ್ಟಾಂತ ನೋಡಿದಾಗ ಗೊತ್ತಾಗತ್ತೆ. ಇದಕ್ಕೆ ನಾವು ದೃಷ್ಟಾಂತ ನೋಡೋದಾದರೆ ಸ್ವಲ್ಪ ಮಹಾಭಾರತ ಪ್ರವೇಶವನ್ನು ನಾವು ಮಾಡಬೇಕಾಗ್ತದೆ. ಮಹಾಭಾರತದಲ್ಲಿ ನಮಗೆಲ್ಲ ಉಪನ್ಯಾಸಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಕೇಳಿ ಗೊತ್ತಿದೆ, ದ್ರೌಪದೀ ದೇವಿ ಮತ್ತು ಪಾಂಡವರ ಸಂಸಾರ ಅದು ಹೇಗೆ ನಡೀತು ಅದನ್ನೆಲ್ಲ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೇವೆ. ದ್ರೌಪದೀ ದೇವಿ ಅಂತ ಹೇಳಿದ್ರೆ ದೇಹ ಒಂದಾಗಿರ್ಬೋದು, ಆದರೆ ದೇಹದಲ್ಲಿ ಇರುವಂತಹ ಚೇತನ ಅದು ಒಂದಲ್ಲ, ಐದು. ಯಮಪತ್ನಿಯಾಗಿರ್ತಕ್ಕಂತಹ ಶ್ಯಾಮಲಾದೇವಿ, ಇಂದ್ರಪತ್ನಿಯಾಗಿರ್ತಕ್ಕಂತಹ ಶಚಿದೇವಿ, ಅಶ್ವಿನಿ ದೇವತೆಗಳ ಪತ್ನಿಯಾಗಿರ್ತಕ್ಕಂತಹ ಉಷಾದೇವಿ, ಹಾಗೆ ಭೀಮಪತ್ನಿಯಾಗಿ ವಾಯುದೇವರ ಪತ್ನಿಯಾಗಿರ್ತಕ್ಕಂಥ ಭಾರತೀದೇವಿ, ರುದ್ರದೇವರ ಪತ್ನಿಯಾಗಿರ್ತಕ್ಕಂಥ ಪಾರ್ವತೀದೇವಿ, ಈ ರೀತಿ ಒಟ್ಟು ಐದು ಮಂದಿ ದೇವಿಯರು ಅಲ್ಲಿ ನೆಲೆಸಿದ್ದಾರೆ. ಹೀಗೆ ಕಾಣಲಿಕ್ಕೆ ಒಂದು ದೇಹ ಆದರೂ ಕೂಡ ಒಳಗೆ ಸನ್ನಿಹಿತವಾಗಿರ್ತಕ್ಕಂತಹ ಚೇತನ ಐದು. ವಿಶಿಷ್ಟ ರೀತಿಯಾಗಿರ್ತಕ್ಕಂಥ ಸಂಸಾರವನ್ನು ಅಲ್ಲಿ ನಿರೂಪಣೆ ಮಾಡ್ತಾರೆ. ಅದರ ಹಿನ್ನೆಲೆಯನ್ನು ಕೂಡ ನಾವು ಕೇಳಿದ್ದೇವೆ, ಯಾಕೋಸ್ಕರ ಅದು ಒಂದೇ ದೇಹದಲ್ಲಿ ಐದು ದೇವಿಯರು ಪ್ರವೇಶ ಮಾಡಿ ಆ ಮೂಲಕವಾಗಿ ಸಂಸಾರ ಆಗುವಂತೆ ಯಾಕಾಯಿತು. ಅದು ಎರಡು ಪ್ರಸಂಗ. ಒಂದು ಪ್ರಸಂಗ, ಅದರಲ್ಲಿ ಶಚಿ, ಶ್ಯಾಮಲ ಮತ್ತು ಉಷಾ ಪಾರ್ವತೀ ದೇವಿಯರು, ಈ ನಾಲ್ಕು ದೇವಿಯರು ತಮ್ಮ ಒಂದು ಸಭೆಯಲ್ಲಿ ಬ್ರಹ್ಮದೇವರು ಇದ್ದಾರೆ, ಆ ಅಂತಹ ಸಭೆಯಲ್ಲಿ ಪತಿಗಳೊಂದಿಗೆ ಇರುವಾಗ ಬ್ರಹ್ಮದೇವರಂಥ ಮಹಾಜ್ಞಾನಿಗಳು ಎದುರಿದ್ದಾರೆ ಅಂತ ಅನ್ನೋದನ್ನು ಕೂಡ ಗಮನಿಸದೆ ಸ್ವಲ್ಪ ಸಲುಗೆಯಿಂದ ವರ್ತಿಸ್ತಾರೆ. ಮಹಾತ್ಮರು ಎದುರುಗಡೆ ಇರುವಾಗ ಪತಿಯರೊಂದಿಗೆ ಆ ರೀತಿಯಾಗಿ ವರ್ತಿಸುವುದು ಅದು ಅಷ್ಟು ಸಂಯಮ ಅಲ್ಲ, ಅದು ಸಂಯಮಕ್ಕೆ ವಿರುದ್ಧವಾಗಿರತಕ್ಕಂಥದ್ದು. ಅದಕ್ಕೆ ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಬ್ರಹ್ಮದೇವರು ಅದನ್ನು ಗಮನಿಸಿ ಕೋಪ ಮಾಡಿಕೊಂಡವರಂತೆ ಶಾಪವನ್ನು ಕೊಡ್ತಾರೆ. ನೀವು ಮನುಷ್ಯರಾಗಿ ಹುಟ್ಟಿ ಅಲ್ಲಿ ಅನ್ಯ ಪುರುಷರ ಸ್ಪರ್ಶ ನಿಮಗೆ ಆಗುವಂತಾಗಲಿ ಅಂತ ಶಾಪವನ್ನು ಕೊಡ್ತಾರೆ. ಇದೊಂದು ಪ್ರಸಂಗ. ಆಗ ಅವರಿಗೆ ಬಹಳ ಯೋಚನೆ ಶುರುವಾಗುತ್ತೆ. ದೇವತೆಗಳಾಗಿರ್ತಕ್ಕಂಥ ನಮಗೆ ಪರಪುರುಷರ ಸಂಘ ಅಂತ ಹೇಳಿದರೆ ಅದು ಮನುಷ್ಯರಿಗೇ ದೊಡ್ಡ ದೋಷ, ಅದು ಹಾಗಿರುವಾಗ ದೇವತೆಗಳಿಗೆ ಅದು ಮಹಾದೋಷಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ದೋಷದಿಂದ ಹೇಗಾದರೂ ಈ ಸಮಸ್ಯೆಯಿಂದ ನಾವು ಪಾರಾಗಬೇಕು ಅಂತ ಯೋಚನೆ ಮಾಡಿ ಎಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತಾರೆ. ಪರಪುರುಷರ ಸಂಘ ಅಂತ ಆಗೋದು ಅಂತಾದರೆ ಆ ಬ್ರಹ್ಮದೇವರ ಶಾಪ ಅದು, ಅದು ಅದನ್ನು ಬೇರೆ ಯಾವುದೋ ರೀತಿಯಿಂದ ನಾವು ಪರಿಹಾರ ಮಾಡ್ಕೊಳ್ತೀವಿ ಅಂದರೆ ಸಾಧ್ಯವೇ ಇಲ್ಲ, ಆ ಶಾಪದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಹಾಗೆ ಅದು ಫಲ ಕೊಟ್ಟೇ ಕೊಡ್ತದೆ. ಹಾಗಾಗಿಯೂ ಕೂಡ ನಮಗೆ ಆ ದೋಷ, ಈ ಸಮಸ್ಯೆ ನಮಗೆ ಅದು ಮತ್ತೊಂದು ದೊಡ್ಡ ಸಮಸ್ಯೆಗೆ ಕಾರಣ ಆಗದೇ ಇರುವಂತೆ ಆಗಬೇಕು. ಹಾಗಾಗಬೇಕು ಅಂತಾದರೆ ಆ ಪರಪುರುಷರ ಸಂಘ ಏನು ಆಗಬೇಕು ಅಂತ ಶಾಪ ಸಿಕ್ಕಿದೆ, ಆ ಸ್ಪರ್ಶ ಅದು ನಮಗಿಂತ ಉತ್ತಮರದ್ದಾಗಿದ್ದರೆ ಅದು ನಮಗೆ ಅಷ್ಟು ದೋಷ ಆಗೋದಿಲ್ಲ ಅಂತ ಯೋಚನೆ ಮಾಡಿ, ಯಾರು ತಮಗಿಂತ ಅಲ್ಲೆಲ್ಲ ಉತ್ತಮರ ದೇವತೆಗಳೇ ಇರೋದು, ಉತ್ತಮ ದೇವಿಯರೇ ಇರೋದು, ಎಲ್ಲರಿಗಿಂತ ಉತ್ತಮಳು ಶಚಿದೇವಿ, ಎಲ್ಲ ಅಲ್ಲಿ ಅವ ಶಚಿದೇವಿಗಿಂತ ಉತ್ತಮಳು ಪಾರ್ವತೀದೇವಿ, ಎಲ್ಲರೂ ಸೇರಿ ಹಾಗಾಗಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಎಲ್ರಿಗಿಂತ ಉತ್ತಮರಾಗಿರ್ತಕ್ಕಂತಹ ಜೀವೋತ್ತಮರು ಅಂತ ಅನಿಸಿಕೊಂಡಿರ್ತಕ್ಕಂತಹ ವಾಯುದೇವರ ಸ್ಪರ್ಶ ನಮಗೆ ಆಯಿತು ಅಂತಾದರೆ ನಮಗೆ ಚತುರ್ಮುಖ ಬ್ರಹ್ಮದೇವರ ಶಾಪವೂ ಫಲಿಸುವ ಹಾಗೆ, ಅದರಿಂದಾಗಿ ಪರಪುರುಷ ಸಂಘದಿಂದಾಗಿ ಯಾವ ದೋಷ ಉಂಟಾಗಬೇಕು, ಯಾವ ಮಹಾ ಅನರ್ಥ ನಮಗೆ ಉಂಟಾಗಬೇಕು ಅದು ಆಗದೇ ಇರುವಂತೆ ಕೂಡ ಮಾಡುವಂತಹ ಕೌಶಲ್ಯ ಇರುವಂಥದ್ದು ವಾಯುದೇವರಿಗೆ ಮಾತ್ರ. ಹಾಗಾಗಿ ನಾವು ವಾಯುದೇವರ ಸ್ಪರ್ಶ ಆಗುತ್ತೆ, ಬ್ರಹ್ಮದೇವರ ಶಾಪ ನಮಗೆ ಫಲಿಸಬೇಕಂತಾದರೆ ವಾಯುದೇವರ ಸ್ಪರ್ಶ ಅನ್ನೋದಾಗಲಿ, ಅದು ಬಿಟ್ಟು ಬೇರೆ ಇನ್ಯಾವ ಪುರುಷರ ಸ್ಪರ್ಶವು ನಮಗೆ ಆಗೋದು ಬೇಡ ಅಂತ ಯೋಚನೆ ಮಾಡಿ ಅವರೊಂದು ಕೂಡಲೇ ಒಂದು ತೀರ್ಮಾನ ಮಾಡಿ ಅವರು ಕೂಡಲೇ ಹೋಗಿದ್ದು ಎಲ್ಲಿಗೆ ಅಂತ ಕೇಳಿದರೆ ಭಾರತೀದೇವಿಯರು, ವಾಯುಪತ್ನಿಯಾಗಿರ್ತಕ್ಕಂತಹ ಭಾರತೀದೇವಿಯರಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಅವರನ್ನು ಮನವೊಲಿಸಿಕೊಂಡು ನಾವು ಹೀಗೆ ಭೂಲೋಕದಲ್ಲಿ ಹುಟ್ಟಬೇಕಾಗಿದೆ. ಆ ಸಂದರ್ಭದಲ್ಲಿ ಆ ನಾಲ್ಕೂ ದೇವಿಯರು ಒಂದೇ ದೇಹದಲ್ಲಿ ಹುಟ್ಟಬೇಕಾಗಿದೆ. ಅದಕ್ಕೆ ಕಾರಣ ಮತ್ತೊಂದು ಪ್ರಸಂಗ.
ಅದು ಯಾಕೆ ಬಂತು? ಅದಕ್ಕೂ ಕೂಡ ಒಂದು ಪ್ರಸಂಗವನ್ನು ಉಲ್ಲೇಖ ಮಾಡ್ತಾರೆ. ಚತುರ್ಮುಖ ಬ್ರಹ್ಮದೇವರು ತಮ್ಮ ಕಾರ್ಯದಲ್ಲಿ ರಥರಾಗಿರುವಾಗ ಈ ನಾಲ್ಕು ಮಂದಿ ದೇವಿಯರು, ಹಿಂದೆ ಹೇಳಿದಂತೆ ಪಾರ್ವತಿ, ಶಚಿ, ಶ್ಯಾಮಲಾ ಮತ್ತು ಉಷಾದೇವಿ, ನಾಲ್ಕು ಮಂದಿ ದೇವಿಯರು ಒಂದೇ ದೇಹದಲ್ಲಿ ಪ್ರವೇಶ ಮಾಡಿಕೊಂಡು ಆ ಕಡೆ ಈ ಕಡೆ ಸಂಚಾರ, ಬ್ರಹ್ಮದೇವರ ಎದುರಿಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸಂಚಾರವನ್ನು ಮಾಡ್ತಾರೆ. ಅವರಿಗೆ ಒಂದು ವಿನೋದ, ಬ್ರಹ್ಮದೇವರು ನಾವು ಒಂದೇ ಶರೀರದಲ್ಲಿ ಪ್ರವಿಷ್ಟರಾಗಿರೋದ್ರಿಂದಾಗಿ ಹೇಗೆ ಗುರುತಿಸ್ತಾರೆ, ಯಾರು ಅಂತ ಕರೀತಾರೆ, ಶಚಿ ಅಂತ ಕರೀತಾರ, ಶ್ಯಾಮಲಾ ಅಂತ ಕರೀತಾರ, ಯಾಕೆ ಓಡಾಡ್ತಾ ಇದ್ದಿ ಅಂತ ಕೇಳಬೇಕು. ಕೇಳುವಾಗ ಶಚಿ ಅಂತ ಕರೀತಾರ, ಶ್ಯಾಮಲಾ ಅಂತ ಕರೀತಾರ, ಏನಂತ ಕರೀತಾರೆ ನೋಡುವ ಅಂತ ಬಹಳ ಕುತೂಹಲ ಉಂಟಾಗುತ್ತೆ. ನಿಜವಾಗಿ ಚತುರ್ಮುಖ ಬ್ರಹ್ಮದೇವರಿಗೆ ನಾಲ್ಕು ಜನ ಇದ್ದರೆ ನಾಲ್ಕು ಜನರಿಗೂ ಗೊತ್ತಾಗುತ್ತೆ ಅನ್ನುವ ಯಥಾರ್ಥ ಜ್ಞಾನ ದೇವಿಯರಿಗೂ ಇದೆ. ಆದರೂ ಕೂಡ ಅಸುರಾವೇಶದಿಂದಾಗಿ ಅವರಿಗೆ ವಿನೋದ ಮಾಡುವ ಪ್ರವೃತ್ತಿ ಉಂಟಾಗ್ಬಿಡುತ್ತೆ. ಅದಕ್ಕೆ ಅವರು ಆ ರೀತಿಯಾಗಿ ಪ್ರವೃತ್ತಿ ಮಾಡಿ ಒಂದೇ ದೇಹದಲ್ಲಿ ಸಂಚಾರ ಮಾಡ್ತಾರೆ. ಒಮ್ಮೆ ಸಂಚಾರ ಮಾಡ್ತಾರೆ, ಬ್ರಹ್ಮದೇವರು ನೋಡ್ತಾರೆ, ಸಹಿಸಿಕೊಳ್ತಾರೆ. ಮತ್ತೊಮ್ಮೆ ಸಂಚಾರ ಮಾಡ್ತಾರೆ, ಎರಡನೇ ಬಾರಿಯೂ ಕೂಡ ಬ್ರಹ್ಮದೇವರು ಸಹಿಸಿಕೊಳ್ತಾರೆ. ಮತ್ತೆ ಮೂರನೇ ಬಾರಿ ಏನೂ ಆಗಲಿಲ್ಲ, ಧೈರ್ಯದಲ್ಲಿ ಇನ್ನೂ ಕುತೂಹಲದಿಂದ ಅದೇ ರೀತಿ ಸಂಚಾರ ಮಾಡಲಿಕ್ಕೆ ದೇವಿಯರು ಒಂದೇ ದೇಹವನ್ನು ಪ್ರವೇಶ ಮಾಡಿಕೊಂಡು ಚತುರ್ಮುಖ ಬ್ರಹ್ಮದೇವರಿಗೆ ಬಂದಾಗ ಅವರು ಕೋಪದಿಂದ ಶಾಪ ಕೊಡ್ತಾರೆ. ನೀವು ಈ ರೀತಿಯಾಗಿ ನನ್ನನ್ನು ವಿನೋದ ಮಾಡಬೇಕು, ಪರೀಕ್ಷೆ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಬಂದದ್ದರಿಂದ ನೀವು ಈ ಪ್ರವೃತ್ತಿ ನಿಮಗೆ ಮನುಷ್ಯ ಜನ್ಮ ಶರೀರ ಬಂದು ಅದರಲ್ಲಿ ಕೂಡ ನೀವು ಒಂದೇ ದೇಹದಲ್ಲಿ ಇದೇ ರೀತಿ ಒಟ್ಟಿಗೆ ಇರುವಂತೆ ಆಗಲಿ, ಅದರಲ್ಲಿ ಕೂಡ ದೀರ್ಘಕಾಲ ಮನುಷ್ಯ ಶರೀರದಲ್ಲಿ ಜೀವಿಸುವಂತೆ ಆಗಲಿ ಅಂತ ಶಾಪ ಕೊಡ್ತಾರೆ. ಆ ಶಾಪದ ನಿಮಿತ್ತವಾಗಿ ಅವರು ಮೂರು ಬಾರಿ ಭೂಮಿಯಲ್ಲಿ ಅವತರಿಸಬೇಕು ಮನುಷ್ಯರಾಗಿ. ಅಷ್ಟೇ ಅಲ್ಲದೆ ಒಂದೇ ದೇಹದಲ್ಲಿ ಅವರು ಇರಬೇಕು. ಇದು ಎರಡನೇ ಶಾಪದಿಂದಾಗಿ ಬಂದಿರತಕ್ಕಂತಹ ಸಮಸ್ಯೆ. ಹಾಗೆ ಮೊದಲನೇ ಶಾಪ ಮನುಷ್ಯರಾಗಿ ಹುಟ್ಟಿ ಅಲ್ಲಿ ಪರಪುರುಷ ಸ್ಪರ್ಶ ಆಗಲಿ ಅಂತ ಹುಟ್ಟು. ಹಾಗಾದರೆ ಎರಡು ಶಾಪ, ಎರಡು ಶಾಪದಿಂದ ಒಟ್ಟು ನಾಲ್ಕು ಜನ್ಮ ಮನುಷ್ಯರಾಗಿ ತಾಳ್ಬೇಕಾಗ್ತದೆ. ಅದರಲ್ಲಿ ಪರಪುರುಷ ಸ್ಪರ್ಶವೂ ಆಗಬೇಕು ಅಂತ ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ. ಇದನ್ನೆಲ್ಲ ಯೋಚನೆ ಮಾಡಿ ಭಾರತೀ ದೇವರ ಹತ್ರ ಹೇಳ್ತಾರೆ. ಈ ರೀತಿಯ ನಮಗೆ ನಾಲ್ಕು ಬಾರಿ ಹುಟ್ಟಬೇಕಾದ ಸಂದರ್ಭ ಬಂದಿದೆ. ನಾಲ್ಕು ಬಾರಿ ಒಂದೇ ದೇಹದಲ್ಲಿ ಅಷ್ಟೂ ಮಂದಿ ದೇವತೆಗಳು, ಉತ್ತಮೋತ್ತಮ ದೇವತೆಗಳು ಇರುವಾಗ ಆ ದೇಹದಲ್ಲಿ ಆ ದೇವತೆಗಳ ಆ ದೇಹದಲ್ಲಿ ಸನ್ನಿಹಿತರಾಗಿರ್ತಕ್ಕಂಥ ದೇವತೆಗಳ ಪ್ರಭಾವದಿಂದಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಸೌಂದರ್ಯ, ಅತ್ಯುತ್ತಮವಾಗಿರ್ತಕ್ಕಂತಹ ಹಾವಭಾವ, ವಿಲಾಸ ಅದೆಲ್ಲವೂ ಕೂಡ ಇರ್ತದೆ. ಇದರಿಂದಾಗಿ ಅಪಾಯ ಇದೆ. ರಾವಣರೇ ಮುಂತಾಗಿರ್ತಕ್ಕಂತಹ ದುಷ್ಟರು ಅಪಹಾರ ಮಾಡುವಂತಹ ಸಂದರ್ಭ ಇದೆ. ಹಾಗಾಗಿ ಆ ಅಪಾಯದಿಂದ ನಾವು ಪಾರಾಗಬೇಕಾಗಿದೆ. ಅದಾಗಬೇಕು ಅಂತಾದರೆ ನೀವು ನಮ್ಮಲ್ಲಿ ಸನ್ನಿಹಿತರಾಗಬೇಕು, ನಾವಿರುವ ದೇಹದಲ್ಲಿ ಭಾರತೀ ದೇವಿಯರಾಗಿರ್ತಕ್ಕಂಥ ನೀವು ಕೂಡ ಸನ್ನಿಹಿತರಾಗಿರಬೇಕು. ಹಾಗಿದ್ದಾಗ ಹರಿಸಂಕಲ್ಪದಂತೆ ಹರಿಸಂಕಲ್ಪ ಮಾಡಿದ್ದಾನೆ ಏನಂತ, ಭಾರತೀ ದೇವಿಯನ್ನು ವಾಯುದೇವರು ಬಿಟ್ಟು ಮತ್ತಾರನ್ನು ಕೂಡ ಸ್ಪರ್ಶ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸಂಕಲ್ಪ ಮಾಡಿದ್ದಾನೆ. ಹಾಗೆ ನೀವು ನಮ್ಮೊಟ್ಟಿಗಿದ್ದರೆ, ನಮ್ಮ ಒಟ್ಟಿಗೆ ಅದೇ ಒಂದೇ ದೇಹದಲ್ಲಿ ಇದ್ದರೆ ನಮಗೆ ಒಂದು ರಕ್ಷಣೆ ಸಿಕ್ಕಾಗುತ್ತೆ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಅವರು ಒಪ್ಪಿ ಆಯಿತು ಅಂತ ಹೇಳಿ ಅವರು ಕೂಡ ದ್ರೌಪದಿಯ ದೇಹದಲ್ಲಿ ಸನ್ನಿಹಿತರಾಗ್ತಾರೆ. ಒಟ್ಟು ನಾಲ್ಕು ಜನ್ಮ ಅಂತ ನಾವು ನೋಡಿದ್ದೆವು. ನಾಲ್ಕನೇದು ಈ ದ್ರೌಪದಿ ಜನ್ಮ ಅಂತ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಅದರಲ್ಲಿ ಮೂರು ಜನ್ಮ ಅಂದರೆ ಮೊದಲನೇದು ವಿಪ್ರಪತ್ನಿಯಾಗಿ ಆ ದೇವಿಯರು ಒಂದೇ ದೇಹದಲ್ಲಿ ಹುಡ್ತಾರೆ, ವಿಪ್ರ ಕನ್ಯೆಯಾಗಿ. ಇನ್ನೊಂದು ಜನ್ಮದಲ್ಲಿ ಇಂದ್ರಸೇನೆಯಾಗಿ, ಮತ್ತೊಂದು ಜನ್ಮದಲ್ಲಿ ನಾಲಾಯಣಿಯಾಗಿ, ನಾಲ್ಕನೇ ಜನ್ಮದಲ್ಲಿ ದ್ರೌಪದಿಯಾಗಿ ಈ ರೀತಿಯಾಗಿ ಹುಟ್ಟುವ ಸಂದರ್ಭ ಬರುತ್ತೆ. ಇದು ದ್ರೌಪದಿ ದೇವಿಯ ಹಿನ್ನೆಲೆ. ಅದರಲ್ಲಿ ಒಂದೇ ಶರೀರದಲ್ಲಿ ಐದು ಮಂದಿ ದೇವತೆಗಳು ಯಾಕೋಸ್ಕರ ಇದ್ದಾರೆ? ನಾಲ್ಕು ಮಂದಿ ದೇವತೆಗಳಿಗೆ ಶಾಪ ಇದೆ, ಭಾರತೀ ದೇವಿಯರಿಗೆ ಶಾಪ ಇಲ್ಲ. ಆದರೆ ಇರುವ ನಾಲ್ಕು ಮಂದಿ ದೇವತೆಗಳಿಗೆ ರಕ್ಷಣೆ ಸಿಗಬೇಕು. ಅದಕ್ಕೋಸ್ಕರ ಭಾರತೀ ದೇವಿಯರ ಸನ್ನಿಧಿ ಆ ದ್ರೌಪದಿ ದೇವಿಯ ಶರೀರದಲ್ಲಿ ಇದೆ. ಈ ಸಂದರ್ಭದಲ್ಲಿ ಯಾವಾಗ ಮೂರನೇ ಜನ್ಮ ಆಗುತ್ತೆ ಅಂದರೆ ನಾಲಾಯಣಿಯಾಗಿ ಆ ದೇವಿಯರ ಅವತಾರವನ್ನು ಮಾಡ್ತಾರೆ, ಆಗ ಒಂದು ಸಂದರ್ಭ ನಡೆಯುತ್ತೆ. ಅದಕ್ಕೂ ಕಾರಣವಾಗಿ ಆ ಮುದ್ಗಲರ ಸಂಪರ್ಕ ಆವಾಗ ಆಗುತ್ತೆ. ಅದಕ್ಕೆ ಕಾರಣವಾಗಿ ಒಂದು ಸಂದರ್ಭವನ್ನು ಹೇಳ್ತಾರೆ. ಹೇಗೆ ದ್ರೌಪದಿ ದೇವಿ ನಾಲ್ಕು ಮಂದಿ ದೇವತೆಗಳಿಗೆ ಬ್ರಹ್ಮದೇವರ ಶಾಪವನ್ನು ಸಿಕ್ಕಿತ್ತು, ಅದೇ ಬ್ರಹ್ಮದೇವರು ಮತ್ತೊಬ್ಬ ಮುನಿಗೆ ಶಾಪವನ್ನು ಕೊಟ್ಟಿದ್ರು. ಆ ಮುನಿ ಹೆಸರು ಮುದ್ಗಲ ಅಂತ. ಆ ಮುದ್ಗಲ ಋಷಿಗಳಿಗೆ ಬ್ರಹ್ಮದೇವರು ಯಾಕೆ ಶಾಪ ಕೊಟ್ಟಿದ್ರು ಅಂತ ಹೇಳಿದ್ರೆ,
ಅವರು ಹೀಗೆ ಭಾಗವತಾದಿ ಶಾಸ್ತ್ರವನ್ನು ವಿಚಾರ ಮಾಡುವಾಗ ಅಲ್ಲಿ ಬರುವಂಥ ಒಂದು ಚರಿತ್ರೆಯನ್ನು ಕೇಳ್ತಾರೆ, ಬ್ರಹ್ಮದೇವರ ಚರಿತ್ರೆಯನ್ನು ಕೇಳ್ತಾರೆ. ಅದರ ಚರಿತ್ರೆಯಲ್ಲಿ ಏನು ಬರುತ್ತೆ, ಬ್ರಹ್ಮದೇವರು ಸರಸ್ವತಿಯನ್ನು ಸೃಷ್ಟಿ ಮಾಡಿ ಆ ಸರಸ್ವತಿಯ ರೂಪ ಲಾವಣ್ಯಗಳಿಗೆ ಮನಸ್ಸೋತು ಅವಳನ್ನು ಪತ್ನಿಯಾಗಿ ಮಾಡಿಕೊಳ್ಬೇಕು ಅಂತ ಬಯಸಿದರು ಅನ್ನುವ ಸಂದರ್ಭವನ್ನು ಅವರು ಕೇಳ್ತಾರೆ. ಕೇಳುವಾಗ ಸ್ವಲ್ಪನೂ ಹಿಂದೆ ಮುಂದೆ ಯೋಚನೆ ಮಾಡದೆ ಅವರು ಅಪಹಾಸ ಮಾಡಿಬಿಡ್ತಾರೆ. ದೊಡ್ಡ ದೊಡ್ಡ ಅಪರೋಕ್ಷ ಜ್ಞಾನಿಗಳಿಗೂ ಮಹಾತ್ಮರಿಗೂ ಕೂಡ ಈ ಸ್ತ್ರೀಯರ ಮೋಹ ಅನ್ನೋದು ಬಿಡೋದಿಲ್ವಲ್ಲ, ನಾವೇ ಆಗ್ಬೋದು ಅದಕ್ಕಿಂತ ಅವರಿಗಿಂತ ಅಂತ ಅನ್ನೋ ರೀತಿ ಅಹಂಭಾವ ಮದ ಅದು ಅವರನ್ನು ಆವರಿಸಿ ಅವ್ರಿಗೂ ಕೂಡ ಆ ಸಂದರ್ಭದಲ್ಲಿ ಅಸುರಾವೇಶದಿಂದಾಗಿ ಆ ರೀತಿಯಾದ ಭಾವನೆ ಬಂದು ಹೋಗ್ಬಿಡುತ್ತೆ. ಅವರು ಅಪಹಾಸ ಮಾಡಿಬಿಡ್ತಾರೆ. ಅಪಹಾಸ ಮಾಡಿದ್ದು ಬ್ರಹ್ಮದೇವರಿಗೆ ಗೊತ್ತಾಗುತ್ತೆ, ಬ್ರಹ್ಮದೇವರು ಶಾಪ ಕೊಡ್ತಾರೆ. ನಿಜವಾದ ಸಂಗತಿಯನ್ನು ವಿಚಾರ ಮಾಡದೆ ಯಾಕೋಸ್ಕರ, ಅದು ಭಗವಂತನ ಇಚ್ಛೆಯಿಂದಾಗಿ ಅಸುರ ಜನರ ಮೋಹಕ್ಕೋಸ್ಕರ ಬ್ರಹ್ಮದೇವರು ಹರಿಯ ಆಜ್ಞೆಯಿಂದಲೇ ಮಾಡಿರ್ತಕ್ಕಂಥ ಒಂದು ಲೀಲೆ, ಅದು ನೈಜ ಸಂಗತಿಯನ್ನು ತಿಳ್ಕೊಳ್ಳದೆ ಈ ರೀತಿಯಾಗಿ ಮಹಾತ್ಮರ ಅಪಹಾಸವನ್ನು ನೀವು ಮಾಡಿದ್ರಿಂದ ನಿಮಗೆ ಉತ್ತಮ ಸ್ತ್ರೀಯರ ಸಂಪರ್ಕ ಆಗಲಿ ಅಂತ ಅವರಿಗೆ ಶಾಪ ಕೊಟ್ಟಿದ್ದಾರೆ. ಪರಪುರುಷರ ಸಂಪರ್ಕ ಅನ್ನೋದು ಸ್ತ್ರೀಯರಿಗೆ ಹೇಗೆ ದೋಷವೋ ಹಾಗೆ ಉತ್ತಮ ಸ್ತ್ರೀಯರ ಸಂಪರ್ಕ ಅಧಮರಾಗಿರ್ತಕ್ಕಂಥ ಪುರುಷರಿಗೆ ಮಹಾದೋಷ. ಅದರಲ್ಲೂ ದೇವತಾಸ್ತ್ರೀಯರು ಮನುಷ್ಯರಾಗಿರ್ತಕ್ಕಂತಹ ಋಷಿಗಳಾಗಿರ್ತಕ್ಕಂತಹ ಮುದ್ಗಲರಿಗೆ ದೇವತೆಗಳ ಸಂಪರ್ಕ ಅನ್ನೋದು ಬಹಳ ದೋಷಕ್ಕೆ ಕಾರಣ ಆಗುತ್ತೆ. ಅವರು ಸಾಧನೆಯಲ್ಲಿ ತುಂಬ ಹಿಂದೆ ಬಿದ್ದುಬಿಡ್ತಾರೆ, ಮತ್ತೆ ಮೇಲೆ ಬರೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅದನ್ನು ಯೋಚನೆ ಮಾಡಿ ತಮ್ಮ ತಪ್ಪಿನ ಅರಿವಾದಾಗ ಮುದ್ಗುಲರು ಬ್ರಹ್ಮದೇವರಲ್ಲಿ ತಪಸ್ಸು ಮಾಡಿ ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ನನ್ನ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ಹೇಗಾದರೂ ಮಾಡಿ ಪಾರು ಮಾಡಬೇಕು, ನನ್ನ ಶಾಪಕ್ಕೆ ಪ್ರತಿಶಾಪವನ್ನು ಕೊಟ್ಟು ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆಯಿತು ಅಂತ ಅವರು ಪ್ರಸನ್ನರಾಗಿ ನಿನಗೆ ಶಾಪವನ್ನು ಪೂರ್ತಿಯಾಗಿ ರದ್ದು ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಶಾಪದಿಂದಾಗಿ ಏನು ನಿನಗೆ ಮತ್ತೆ ಒಂದು ಹೊಸ ದೋಷ ಹುಟ್ಟಬೇಕಾಗಿದೆ ಅದನ್ನು ನಿವಾರಣೆ ಆಗುವ ರೀತಿ ಒಂದು ಉಪಾಯ ಹೇಳ್ತೇನೆ. ನಿನಗೆ ನನ್ನ ಮಾತಿನಂತೆ ಉತ್ತಮ ಸ್ತ್ರೀಯರ ವಿವಾಹ ಅನ್ನೋದಾಗುತ್ತೆ, ಆದರೆ ಅವರ ಸಂಪರ್ಕ ಆಗುವಾಗ ಮಾತ್ರ ನಿನಗೆ ನಿನ್ನ ಶರೀರವನ್ನು ವಾಯುದೇವರು ಪ್ರವೇಶ ಮಾಡಿ ವಾಯುದೇವರು ಮಾತ್ರ ಆ ಸಂಸಾರವನ್ನು ಮಾಡ್ತಾರೆ, ಅನಂತರ ನಿನಗೆ ಆ ದೋಷ ಬರದೇ ಇರುವಂತೆ ನಿನಗೆ ಎಬ್ಬಿಸಿ ನಿನ್ನನ್ನು ಎಚ್ಚರ ಆ ಶರೀರದಲ್ಲಿ ಆ ತನಕ ಮೂರ್ಛೆ ಹೋಗುವಂತೆ ಮಾಡಿ ಮೂರ್ಛೆಗೊಳಿಸಿ ಆನಂತರ ನಿನ್ನನ್ನು ಎಬ್ಬಿಸಿ ನಿನಗೆ ದೋಷ ಬರದೇ ಇರುವಂತೆ ನಿನಗೆ ರಕ್ಷಣೆಯನ್ನು ಕೊಡ್ತಾರೆ ಅಂತ ವಾಯುದೇವರ ಬಗ್ಗೆ ಉಲ್ಲೇಖ ಮಾಡಿ ಚತುರ್ಮುಖ ಬ್ರಹ್ಮದೇವರು ಮುದುಗಲರಿಗೆ ಒಂದು ಪ್ರತಿಶಾಪವನ್ನು ಕೊಡ್ತಾರೆ. ಇದ್ದ ಶಾಪಕ್ಕೆ ಒಂದು ತಕ್ಕ ಮಟ್ಟಿಗೆ ಮಾರ್ಜನೆ ಅನ್ನುವ ರೀತಿಯಲ್ಲಿ ಉಚ್ಛಾಪವನ್ನು ಕೊಡ್ತಾರೆ. ಹಾಗೆ ಆ ಸಂದರ್ಭದಲ್ಲಿ ಮುದ್ಗಲರೊಟ್ಟಿಗೆ ಈ ನಾಲಾಯನಿಗೆ ವಿವಾಹ ಅನ್ನೋದಾಗುತ್ತೆ. ವಿವಾಹ ಆದಾಗ ಆ ಸಂದರ್ಭದಲ್ಲಿ ವಾಯುದೇವರ ಪ್ರವೇಶವೂ ಕೂಡ ಆ ಮುದ್ಗಲರಲ್ಲಿ ಆಗತ್ತೆ. ಯಾವಾಗ ಸಂಸಾರ ಮಾಡಬೇಕು ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಮುದ್ಗಲ ಋಷಿಗಳ ಚೈತನ್ಯವನ್ನು ಮೂರ್ಛೆಗೊಳಿಸಿ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿಮಾನ ಆ ಶರೀರದಲ್ಲಿ ಇರಬಾರ್ದು. ಆ ರೀತಿಯಾಗಿ ಮಾಡಿ ತಾವಿದ್ದುಕೊಂಡು ಆ ಭಾರತಿ ಮೊದಲಾಗಿರ್ತಕ್ಕಂತಹ ದೇವಿಯರೊಂದಿಗೆ ಸಂಪರ್ಕವನ್ನು ಮಾಡಿ ಅಲ್ಲಿ ಅನಂತರ ತಾವು ಆ ಸಂಸಾರವನ್ನು ಮುಗಿಸಿ ತಾವು ಮುದ್ಗಲರ ದೇಹವನ್ನು ಬಿಟ್ಟು ಹೋಗುವಾಗ ಮುದ್ಗಲರನ್ನು ಎಚ್ಚರವನ್ನಾಗಿ ಅವರ ಅಲ್ಲಿ ಸುಪ್ತ ಮೂರ್ಛಾವಸ್ಥೆಯಲ್ಲಿರುವಂತಹ ಮುದ್ಗಲರನ್ನು ಎಬ್ಬಿಸಿ ತಾವು ಅಲ್ಲಿಂದ ಹೊರಡ್ತಾರೆ. ಹೀಗೆ ಮುದ್ಗಲರಿಗೆ ಬರುವಂತಹ ದೊಡ್ಡ ದೋಷವನ್ನು ಮನಸ್ಸಿನಿಂದಾಗಿ ಉಂಟಾಗಬಹುದಾಗಿರ್ತಕ್ಕಂಥ ದೊಡ್ಡ ದೋಷವನ್ನು ತಪ್ಪಿಸಿ ಅವರನ್ನು ಆ ಬುದ್ಧಿಶೋಧನೆಯನ್ನು ಮಾಡಿ ಮೂರ್ಛೆಗೊಳಿಸುವುದರ ಮೂಲಕ ಅವರ ಬುದ್ಧಿಶೋಧನೆಯನ್ನು ಮಾಡಿ ಅವರ ಉಪಕಾರವನ್ನು ಮಾಡಿದ್ದಾರೆ. ಅದನಂತರ ದ್ರೌಪದಿ ಜನ್ಮದಲ್ಲಿಯೂ ಕೂಡ ಪಂಚಪಾಂಡವರು ಅವರ ಪತಿಯರಾಗಿದ್ದಾರೆ, ದ್ರೌಪದಿಯ ಪತಿಯರಾಗಿದ್ದಾರೆ. ಯಮ ಯುಧಿಷ್ಠಿರನಾಗಿ, ಸ್ವಯಂ ವಾಯುದೇವರು ಭೀಮಸೇನನಾಗಿ, ಇಂದ್ರದೇವರು ಅರ್ಜುನನಾಗಿ, ಅಶ್ವಿನಿ ದೇವತೆಗಳು ನಕುಲ ಸಹದೇವರಾಗಿ ಹುಟ್ಟಿದಾಗ ಐದು ಮಂದಿಯರು ಆ ದೇವತಾ ಪತ್ನಿಯರು ಒಂದೇ ಶರೀರದಲ್ಲಿರುವಾಗ ಅವರಿಗೆ ಅನ್ಯೋನ್ಯ ಸಂಪರ್ಕದಿಂದಾಗಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಉಂಟಾಗಬಾರದು ಅಂತ ಹೇಳಿ ಅವರೆಲ್ಲರ ಮೇಲಿನ ಕರುಣೆಯಿಂದ ಯುಧಿಷ್ಠಿರ, ನಕುಲ, ಸಹದೇವ, ಅರ್ಜುನ ಇವರಲ್ಲಿ ವಾಯುದೇವರು ಪ್ರವೇಶ ಮಾಡ್ತಾರೆ. ಈ ರೀತಿಯಾಗಿ ಪ್ರವೇಶ ಮಾಡಿ ಈ ಕಡೆ ವಾಯುದೇವರ ಪ್ರವೇಶ, ಅಲ್ಲಿ ಎಲ್ಲರ ರಕ್ಷಣೆಗೋಸ್ಕರ ದ್ರೌಪದಿ ದೇವಿಯರಲ್ಲಿ ನಾಲ್ಕು ಮಂದಿ ದೇವಿಯರೊಂದಿಗೆ ಭಾರತೀ ದೇವಿಯ ಪ್ರವೇಶ. ಈ ರೀತಿಯಾಗಿ ಈಗ ಸಂಸಾರ ಹೇಗೆ ನಡೀತು ಅದು ಬಹಳ ಅದ್ಭುತ. ಹೇಗೆ ಸಂಸಾರ ನಡೀತು, ಅಲ್ಲಿ ದ್ರೌಪದಿ ದೇವಿಯ ವಿವಾಹ ಯಾವಾಗಾಯಿತು ಅವಾಗಲ್ಲಿ ಆ ಸಂಸಾರದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರು.
ಐದು ದಿನ ಐದು ಮಂದಿ ಗಂಡಂದಿರಾದ್ರಿಂದಾಗಿ ಐದು ಒಬ್ಬೊಬ್ಬರೊಂದಿಗೆ ಒಂದೊಂದು ದಿವಸ ಅಂತ ಲೆಕ್ಕದಲ್ಲಿ ಐದು ದಿನ ಒಬ್ಬರೊಂದಿಗೆ ದ್ರೌಪದಿ ದೇವಿ ನೆಲೆಸುವಂಥದ್ದು ಅಂತ ವ್ಯವಸ್ಥೆ ಮಾಡಿಕೊಳ್ತಾರೆ. ಮೊದಲನೇ ದಿನ ಯುಧಿಷ್ಠಿರನೊಟ್ಟಿಗಾದರೆ, ಎರಡನೇ ದಿನ ಭೀಮನೊಟ್ಟಿಗೆ, ಮೂರನೇ ದಿನ ಅರ್ಜುನನೊಟ್ಟಿಗೆ, ನಾಲ್ಕು ಐದನೇ ದಿನ ಕ್ರಮವಾಗಿ ನಕುಲ ಮತ್ತು ಸಹದೇವರೊಟ್ಟಿಗೆ ದ್ರೌಪದಿ ದೇವಿಯರು ನೆಲೆಸುವುದು ಅಂತ ವ್ಯವಸ್ಥೆಯನ್ನು ಮಾಡಿಕೊಂಡು ಸಂಸಾರವನ್ನು ಮಾಡ್ತಾರೆ. ಇಷ್ಟು ಮಾಡಿಕೊಂಡ ಮಾತ್ರಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಪೂರ್ತಿ ವ್ಯವಸ್ಥೆ ಆಯಿತು ಅಂತಾಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ವಾಯುದೇವರು ಅನ್ಯೋನ್ಯ ಸಂಪರ್ಕ ಆಗಬಾರ್ದು ಅಂತ ಹೇಳಿ ದ್ರೌಪದಿ ದೇವಿ ಯುಧಿಷ್ಠಿರನೊಂದಿಗೆ ಇದ್ದಾಗ ಯುಧಿಷ್ಠಿರನಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ಯಮದೇವರಿಗೆ ದ್ರೌಪದಿ ದೇವಿಯಲ್ಲಿ ಸನ್ನಿಹಿತರಾಗಿರ್ತಕ್ಕಂತಹ ಶ್ಯಾಮಲಾದೇವಿಯನ್ನು ಒಟ್ಟಿಗೆ ಮಾತ್ರ ಅಭಿರುಚಿ ಉಂಟಾಗಬೇಕು. ಆ ರೀತಿಯಾಗಿ ದ್ರೌಪದಿ ದೇವಿಯರಲ್ಲಿ ಶ್ಯಾಮಲಾದೇವಿಗೆ ಮಾತ್ರ ಅಭಿಮಾನವನ್ನು ಕೊಟ್ಟು ಉಳಿದ ದೇವಿಯರಿಗೆ ಅಭಿಮಾನವನ್ನು ಕಳೀತಾರೆ. ನಾವು ಸ್ವಾಮಿಗಳ ಉಪನ್ಯಾಸದಲ್ಲಿ ಕೂಡ ಕೇಳಿದ್ವಿ, ಯಾವುದೇ ಆಗಲಿ ನಮಗೆ ಪುಣ್ಯ ಅಥವಾ ಪಾಪ ಕರ್ಮದಿಂದ ಉಂಟಾಗಬೇಕಂತಾದರೆ ನಮ್ಮ ಅಭಿಮಾನ ಕಾರಣ. ನಾವು ಅಭಿಮಾನಪೂರ್ವಕವಾಗಿ ಯಾವ ಕರ್ಮವನ್ನು ಮಾಡ್ತೇವೋ ಅದರಿಂದ ನಮಗೆ ಅದು ಸತ್ಕರ್ಮ ಆಗಿದ್ದರೆ ಪುಣ್ಯ, ಪಾಪಕರ್ಮ ಆಗಿದ್ದರೆ ಅದರಿಂದ ನಮಗೆ ಪಾಪ. ಈ ರೀತಿಯಾಗಿ ನಮಗೆ ಅಭಿಮಾನವು ಪಾಪ ಅಥವಾ ದುಃಖಕ್ಕೆ ಕಾರಣ ಆಗತ್ತೆ. ಹಾಗಾಗಿ ದ್ರೌಪದಿ ದೇವಿಯರಲ್ಲಿ ಉಳಿದ ಸ್ತ್ರೀಯರಿಗೆ, ಯುಧಿಷ್ಠಿರನೊಂದಿಗೆ ದ್ರೌಪದಿ ದೇವಿಯರಿದ್ದಾಗ ಉಳಿದಂತಹ ಶಚಿ ಮೊದಲಾಗಿರ್ತಕ್ಕಂಥವ್ರಿಗೆ ಅಭಿಮಾನ ಒಂದು ವೇಳೆ ಇತ್ತು ಅಂತಾದರೆ ಅವರಿಗೆ ಪರಪುರುಷ ಸಂಘದಿಂದಾಗಿ ದೋಷ ಬರುತ್ತೆ, ಅದಾಗಬಾರ್ದು ಅಂತ ಹೇಳಿ ಅವರಿಗೆ ಅಭಿಮಾನವನ್ನು ಕಳೀತಾ ಇದ್ರು. ಅವರಿಗೆ ಒಂದು ರೀತಿ ಮರಣದಂತಹ ಅವಸ್ಥೆ, ಅದು ಮೂರ್ಛಾವಸ್ಥೆಯೂ ಅಲ್ಲ. ಯಾಕೆ ಮೂರ್ಛಾವಸ್ಥೆ ಅಲ್ಲ ಅಂತ ಹೇಳಬೇಕಾದ್ರೆ ಅದನ್ನು ಹೇಳ್ತಾರೆ, ವಾಯುದೇವರ ಅನುಗ್ರಹ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಅವರಿಗೆ ಆ ಸಂದರ್ಭದಲ್ಲಿ ದ್ರೌಪದಿ ದೇವಿಯರಲ್ಲಿ ಇರುವಂತಹ ಶ್ಯಾಮಲೆಯ ದೇವಿಯನ್ನು ಬಿಟ್ಟು ಶಚಿ ಮೊದಲಾಗಿರ್ತಕ್ಕಂಥ ದೇವಿಯರಿಗೆ ದ್ರೌಪದಿ ದೇವಿ ಯುಧಿಷ್ಠಿರನೊಟ್ಟಿಗೆ ಇರುವಾಗ ಹರಿಸ್ಮರಣೆ ಇತ್ತು. ಹರಿಸ್ಮರಣೆ ಇದ್ದದ್ದು ಯಾರಿಗೂ ಕೂಡ ಮೂರ್ಛಾವಸ್ಥೆಯಲ್ಲಿ ಹರಿಸ್ಮರಣೆ ಮಾಡೋದು ಅಂತ ಯಾರ ಕೈಲೂ ಸಾಧ್ಯ ಇಲ್ಲ. ಹಾಗಾಗಿ ಅದು ಮೂರ್ಛಾವಸ್ಥೆ ಅಲ್ಲ, ಅದು ಒಂದು ರೀತಿ ಮರಣದಂತೆ. ದೇವತೆಗಳ ಮರಣ ಅಂದರೆ ಹೇಗೆ, ಅವರಿಗೆ ದೇಹದ ಮೇಲೆ ಅಭಿಮಾನ ಇರೋದಿಲ್ಲ, ಆದರೆ ನಿರಂತರ ಹರಿಸ್ಮರಣೆ ಇರುತ್ತೆ. ಇದು ನಮ್ಮ ಮರಣಕ್ಕಿಂತ ದೇವತೆಗಳ ಮರಣದಲ್ಲಿರುವಂತಹ ವಿಶೇಷ. ಹಾಗಾಗಿ ಆ ರೀತಿಯಾಗಿ ಮಾಡ್ತಾ ಉಳಿದ ದೇವರಿಗೆ ಪರಪುರುಷರ ಸಂಘದಿಂದ ಉಂಟಾಗುವಂತಹ ದೋಷದಿಂದ ಅವರನ್ನು ತಪ್ಪಿಸಿದರು. ಹೀಗೆ ದ್ರೌಪದಿ ದೇವಿಯಲ್ಲಿರುವಂತಹ ಶ್ಯಾಮಲಾದೇವಿಯೊಂದಿಗೆ ಯುಧಿಷ್ಠಿರನಲ್ಲಿರ್ತಕ್ಕಂತಹ ಯಮದೇವರಿಗೆ ಸಂಪರ್ಕ ಆಗುವಾಗ ತಾವು ಆ ದ್ರೌಪದಿಯಲ್ಲಿರುವಂತಹ ಭಾರತೀ ದೇವಿಯರೊಂದಿಗೆ ಯುಧಿಷ್ಠಿರನಲ್ಲಿ ಒಂದು ರೂಪದಿಂದ ಪ್ರವೇಶ ಮಾಡಿರ್ತಾರೆ. ಅದರಿಂದಾಗಿ ಅಂತಹ ತಮ್ಮ ರೂಪದಿಂದಾಗಿ ಅವರೊಂದಿಗೆ ರಸರಾಗಿರ್ತಾರೆ. ಈ ರೀತಿಯಾಗಿ ಒಂದು ದಿವ್ಯವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಉಳಿದ ದೇವರ ಹಾಗೆ ಯುಧಿಷ್ಠಿರನ ಅಂದರೆ ಯಮದೇವರ ರಕ್ಷಣೆಯನ್ನು ಮಾಡ್ತಾರೆ. ಅದರಂತೆ ಭೀಮನಾಗಿದ್ದಾಗಂತೂ ಬೇರೆ ಯಾರಿಗೂ ಕೂಡ ಅಲ್ಲಿ ಯಾವ ಯಮಾದಿ ದೇವತೆಗಳಿಗೆ ಪ್ರವೇಶವೇ ಇಲ್ಲ. ಭೀಮನಾಗಿರುವಾಗ ದ್ರೌಪದಿಯಲ್ಲಿ ಸನ್ನಿಹಿತರಾಗಿರ್ತಕ್ಕಂತಹ ಭಾರತೀ ದೇವಿಯರೊಂದಿಗೆ ಸಂಸಾರವನ್ನು ಮಾಡ್ತಾರೆ. ಉಳಿದ ಎಲ್ಲ ಶಚಿ ಶ್ಯಾಮಲ ಮುಂತಾಗಿರ್ತಕ್ಕಂಥ ಎಲ್ಲ ದೇವತೆಗಳಿಗೂ ಅಭಿಮಾನ ನಾಶವನ್ನು ಮಾಡ್ತಾರೆ. ಅದೇ ರೀತಿ ಅರ್ಜುನನ ಸರದಿ ಬಂದಾಗ ಅರ್ಜುನನೊಟ್ಟಿಗೆ ದ್ರೌಪದಿ ದೇವಿಯರಿರುವಾಗ ದ್ರೌಪದಿ ದೇವಿಯರಲ್ಲಿ ಶಚಿ ದೇವಿಗೆ ಮಾತ್ರ ಅಭಿಮಾನವನ್ನು ಕೊಟ್ಟು ಉಳಿದ ದೇವರಿಗೆ ಅಭಿಮಾನ ನಾಶ ಮಾಡಿ ಅರ್ಜುನನಲ್ಲಿರುವಂತಹ ಇಂದ್ರದೇವರಿಗೆ ಶಚಿದೇವಿಯೊಟ್ಟಿಗೆ ಮಾತ್ರ ಸಂಪರ್ಕ ಆಗಿ ಅಲ್ಲಿ ಅದೇ ದ್ರೌಪದಿ ದೇವಿಯಲ್ಲಿರುವಂತಹ ಭಾರತೀ ದೇವರಿಗೆ ತನ್ನೊಂದಿಗೆ ಮಾತ್ರ ಸಂಪರ್ಕ ಅರ್ಜುನನ ಶರೀರದಲ್ಲಿರುವಂತಹ ತನ್ನೊಂದಿಗೆ ಮಾತ್ರ ಸಂಪರ್ಕ ಆಗುವ ರೀತಿ ಬುದ್ಧಿಶೋಧನೆಯನ್ನು ಮಾಡ್ತಾ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪ ಬರದೇ ಇರುವಂತೆ ಮಾಡ್ತಾರೆ. ಈ ರೀತಿಯಾಗಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಪ್ರತಿನಿತ್ಯವೂ ಕೂಡ ಅವರಿಗೆ ಬುದ್ಧಿಶೋಧನೆಯನ್ನು ಮಾಡ್ತಾ ಒಂದು ವಿಶಿಷ್ಟ ಬಗೆಯ ಸಂಸಾರವನ್ನು ಮಾಡಿದ್ದಾರೆ. ಹಾಗಾಗಿ ಇಷ್ಟು ವಿಶಿಷ್ಟ ಸಂಭಾವಿತವ ಅಂತ ನೀವು ಶಂಕೆ ಮಾಡಬೇಡಿ. ಯಾಕೆಂದರೆ ಇದ್ರೂ ದೇವತೆಗಳ ಸಂಸಾರ, ಇದು ಮನುಷ್ಯ ಬುದ್ಧಿಗೆ ಅಂತ ಯೋಚನೆ ಮಾಡಿದಾಗ ಸ್ವಲ್ಪ ಅಸಂಭಾವಿತ ಅಂತ ತೋರ್ಬೋದು, ಆದರೆ ಇದು ದೇವತೆಗಳ ಅವತಾರ, ಅದರಿಂದ ದೇವತೆಗಳ ಸಂಸಾರ ಅಂತಾಗುವಾಗ ಇಷ್ಟು ಸೂಕ್ಷ್ಮವಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ ಅಂತ ತಾತ್ಪರ್ಯದಲ್ಲಿ ಆಚಾರ್ಯರು ಏನು ನಮಗೆ ಸಿದ್ಧಾಂತವನ್ನು ತಿಳಿಸಿಕೊಟ್ಟಿದ್ದಾರೆ ಅದನ್ನೆಲ್ಲ ಸಂಗ್ರಹಿಸಿ ರಾಯರು ಸೂಚನೆ ಮಾಡಿದರು. ಪ್ರತಿದಿನಂ ಪ್ರತಿ ಕ್ಷಣಂ ಬುದ್ಧಿಶೋಧಕೇನ ಅಂತ. ಈ ರೀತಿಯಾಗಿ ವಾಯುದೇವರು ಮೂಲರೂಪದಲ್ಲಿದ್ದುಕೊಂಡು ಆ ಯುಧಿಷ್ಠಿರಾದಿಗಳ ಸನ್ನಿಹಿತರಾಗಿ ಬುದ್ಧಿಶೋಧನೆ ಮಾಡಿದ್ದ ಅಷ್ಟೇ ಅಲ್ಲದೆ ಮಧ್ವರಾಗಿ ವಾಯುದೇವರು ಅವತಾರ ಮಾಡಿದಾಗಲೂ ಕೂಡ
ತುಂಬ ಬಗೆಯಲ್ಲಿ ಸಜ್ಜನರ ಬುದ್ಧಿಶೋಧನೆಯನ್ನು ಮಾಡಿದರು ಅಂತ ನಾವು ನೋಡ್ತೇವೆ. ಅದರಲ್ಲಿ ಒಂದು ಶ್ಲೋಕ ನಾವು ಮಧ್ಯಯುಜದಲ್ಲಿ ನೋಡುವಂಥದ್ದು, ಬುದ್ಧಿಶುದ್ಧಿಕರ ಗೋನಿಕರಾಢ್ಯಂ ತೀರ್ಥಜಾತಂ ಉಭಯಂಚ ಧರಣ್ಯ ಆತ್ಮಮಜ್ಜನತ ಏವನಿ ಕಾಮಂ ಪರ್ಯಶೋಧಯದ ಮಂದ ಮನೀಷಃ. ಮಧ್ವಾಚಾರ್ಯರು ತೀರ್ಥಕ್ಷೇತ್ರಗಳ ಯಾತ್ರೆಗೆ ಅಂತ ಹೋದರು. ನಾವು ಕೂಡ ತೀರ್ಥಕ್ಷೇತ್ರಗಳ ಯಾತ್ರೆಗೆ ಅಂತ ಹೋಗ್ತೇವೆ. ಯಾಕೋಸ್ಕರ ಹೋಗ್ತೇವೆ ಅಂತ ಕೇಳಿದರೆ ಅದನ್ನು ಮೊದಲನೇ ಸಾಲಲ್ಲೇ ಹೇಳಿದರು, ಬುದ್ಧಿಶುದ್ಧಿ ಕರಗೋ ನಿಕರಾಢ್ಯಂ ತೀರ್ಥಜಾತಂ. ತೀರ್ಥ ಅಂತ ಹೇಳಿದ್ರೆ ಅದಕ್ಕೆ ಎರಡು ಅರ್ಥ ಇದೆ. ಒಂದು ಅರ್ಥ ಪುಣ್ಯ, ನದಿಗಳು ಅಂತ. ಅದಕ್ಕೆ ನಾವು ಯಾಕೆ ಹೋಗ್ತೇವೆ ಅಂತ ಹೇಳಿದ್ರೆ, ನಾವು ಇಷ್ಟರವರೆಗೆ ಸಂಪಾದನೆ ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಪಾಪದ ಗಂಟು ಅದು ಕಳಿಬೇಕು ಅಂತ, ಮತ್ತು ಪುಣ್ಯದ ಗಂಟನ್ನು ನಾವು ತೊಗೊಂಡು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹೋಗ್ತೇವೆ. ಈ ಪಾಪದ ಗಂಟನ್ನು ಕಳ್ಕೊಳ್ಳೋದು, ಪುಣ್ಯದ ಗಂಟನ್ನು ಸಂಪಾದನೆ ಮಾಡೋದು, ಇದು ಬಹಳ ಅಮುಖ್ಯವಾಗಿರ್ತಕ್ಕಂಥ ಫಲ. ಮುಖ್ಯವಾಗಿರ್ತಕ್ಕಂಥ ಫಲ ಏನು ಅಂತ ಕೇಳಿದ್ರೆ ಅದನ್ನು ಹೇಳೋದು ಬುದ್ಧಿಶುದ್ಧಿಕರ. ನಮ್ಮ ಅಂತಃಕರಣದಲ್ಲಿ ಭಗವಂತನ ಭಕ್ತಿ, ಜ್ಞಾನ ಇವುಗಳನ್ನು ತುಂಬಿಸಿಕೊಂಡಾಗ ಮಾತ್ರ ನಮಗೆ ಶ್ರೇಯಸ್ಸಾಗುವಂಥದ್ದು ಅಂತಃಕರಣ. ಹಾಗಾದರೆ ಅದನ್ನೆಲ್ಲ ತುಂಬಿಸಿಕೊಳ್ಳುವಂತಹ ಪಾತ್ರೆ, ಆ ಪಾತ್ರೆ ಶುದ್ಧವಾಗಿರಲಿಲ್ಲ ಅಂತಾದರೆ ನಾವು ತುಂಬಿಸಿಕೊಂಡಿರ್ತಕ್ಕಂತಹ ಜ್ಞಾನ ಭಕ್ತಿ ಆಗಿರ್ಬೋದು ಅದು ಯಾವತ್ತಾದರೂ ಒಂದು ಸಂದರ್ಭದಲ್ಲಿ ನಮ್ಮ ಆವೃತ್ತಿ ತಪ್ಪಿದಾಗ ಅದು ಕಲುಷಿತ ಆಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಅಂತಃಕರಣವನ್ನು ನಿರಂತರವಾಗಿ ಶೋಧನೆ ಮಾಡ್ತಾ ಇರಬೇಕು. ಈ ರಾಗ, ಮದ, ಮಾತ್ಸರ್ಯ ಮುಂತಾಗಿರ್ತಕ್ಕಂತಹ ದೋಷಗಳು ಅಂತೇನು ಹೇಳ್ತಾರೆ, ಮಾನಸಿಕ ದೋಷಗಳು, ಅದು ಬರದೇ ಇರುವಂತೆ ಅದರ ಶೋಧನೆಯನ್ನು ಮಾಡ್ತಾ ಇರಬೇಕು. ಆ ಶೋಧನೆ ಆಗುವಂಥದ್ದು ಈ ಪುಣ್ಯಕ್ಷೇತ್ರಗಳ ಯಾತ್ರೆಯಿಂದ. ಗಂಗಾ ನದಿಯಲ್ಲಿ ನಾವು ಮೂರು ಬಾರಿ ಮುಳುಗೋದ್ರಿಂದ ಏನಾಗುತ್ತೆ, ಪುಣ್ಯ ವೃದ್ಧಿ ಆಗುತ್ತೆ, ಪಾಪ ಕಳೆದೋಗುತ್ತೆ ಅನ್ನೋದು ಅದು ಅಮುಖ್ಯ ಫಲ. ಮುಖ್ಯವಾಗಿ ನಮ್ಮ ಅಂತಃಕರಣ ಶುದ್ಧಿ ಆಗುತ್ತೆ, ಆ ಮೂಲಕವಾಗಿ ನಾವು ಹೆಚ್ಚೆಚ್ಚು ಜ್ಞಾನ, ಹೆಚ್ಚೆಚ್ಚು ನಿವೃತ್ತಿಯನ್ನು ಸಂಪಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಅವರು ತುಂಬ ಸೂಚನೆ ಮಾಡಿಕೊಟ್ಟಿದ್ದಾರೆ. ಆದರೆ ಆಚಾರ್ಯರು ಕೂಡ ಪುಣ್ಯಕ್ಷೇತ್ರಗಳ ಯಾತ್ರೆಯನ್ನು ಮಾಡಿದರು. ಯಾಕೋಸ್ಕರ ಮಾಡಿದ್ರು ಅಂತ ಕೇಳಿದರೆ, ತಾವು ಅದರಿಂದಾಗಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಪಾಪಗಳನ್ನು ಕಳ್ಕೊಳ್ಬೇಕು ಅಂತೇನಿಲ್ಲ. ಯಾಕೆಂದರೆ ಅವರ ಆಚಾರ್ಯರಿಗೆ ವಾಯುದೇವರ ಅವತಾರ ಆಗಿರ್ತಕ್ಕಂಥ ಆಚಾರ್ಯರು, ಅವರು ವಾಯುದೇವರಾದ್ರಿಂದಾಗಿ ಅವರಿಗೆ ಹೊಸದಾಗಿ ಹುಟ್ಟುವಂಥ ಯಾವ ಪಾಪಗಳೂ ಇಲ್ಲ. ಅಪರೋಕ್ಷ ಜ್ಞಾನಿಗಳಾದ್ರಿಂದ ಹೊಸದಾಗಿ ಹುಟ್ಟುವಂಥ ಯಾವ ಪಾಪವೂ ಇಲ್ಲ. ಹಾಗಿದ್ದರೂ ಕೂಡ ಅವರೇನು ಮಾಡಿದರು, ಪರ್ಯಶೋಧಯದ ಮಂದ ಮನೀಷಃ. ಯಾವುದರಿಂದ, ಆತ್ಮಮಜ್ಜನತಃ. ತಾವು ಮುಳುಗ ಹಾಕೋದ್ರ ಮೂಲಕ ಅದರಲ್ಲಿ ಈಗಾಗಲೇ ಸನಿಹಿತವಾಗಿರ್ತಕ್ಕಂತಹ ಪಾಪಗಳನ್ನು ನಾಶ ಮಾಡಿ ಅದರಲ್ಲಿ ಬುದ್ಧಿಯನ್ನು ಶುದ್ಧಿ ಮಾಡುವಂಥ ಏನು ಶಕ್ತಿ ಇತ್ತು ಅದನ್ನು ಅವರು ಜಾಸ್ತಿ ಮಾಡಿದರು, ಅದರ ಅಭಿವೃದ್ಧಿಯನ್ನು ಮಾಡಿದರು. ಈ ರೀತಿಯಾಗಿ ಆಚಾರ್ಯರ ತೀರ್ಥಕ್ಷೇತ್ರದ ಯಾತ್ರೆಯ ಹಿನ್ನೆಲೆಯಲ್ಲಿ ಈ ಉದ್ದೇಶ ಇತ್ತು. ಅದೇ ರೀತಿ ತೀರ್ಥ ಅಂತ ಹೇಳಿದಾಗ ಇನ್ನೊಂದು ಅರ್ಥ ಶಾಸ್ತ್ರಗಳು ಅಂತ. ನಾವು ಈಗಲೇ ನೋಡ್ತೇವೆ, ಯಾವುದೇ ಶಾಸ್ತ್ರ ಗ್ರಂಥಗಳನ್ನು ನಾವು ಪುಸ್ತಕ ತೆಗೆದು ನೋಡಿದಾಗಲೂ ಕೂಡ ಅದರಲ್ಲಿ ಶಾಸ್ತ್ರದ ವಾಕ್ಯಗಳ ಬದಿಯಲ್ಲಿ ಒಂದು ಮಾರ್ಕ್ ಹಾಕಿರ್ತಾರೆ, 1, 2, 3 ಅಂತ ಮಾರ್ಕ್ ಹಾಕಿರ್ತಾರೆ. ಅದು ಕೆಳಗೆ ಬರೆದಿರ್ತಾರೆ, ಇತಿ ಪಾಠ, ಇತಿ ಪಾಠಾಂತರಂ ಅಂತ. ತುಂಬ ಈ ರೀತಿಯಾಗಿರ್ತಕ್ಕಂಥ ಪಾಠಾಂತರಗಳನ್ನು ನಾವು ಅಲ್ಲಿ ಗಮನಿಸ್ತೇವೆ. ಅದರಂತೆ ಅದಕ್ಕೆ ವೇದವ್ಯಾಸರ ಮಾತುಗಳಿಗೆ ತುಂಬ ರೀತಿಯಲ್ಲಿ ಅಪಾರ್ಥಗಳನ್ನು ಮಾಡ್ತಾ, ವೇದ ಮಾತುಗಳಿಗೆ ತುಂಬ ರೀತಿಯಾದ ಅಪಾರ್ಥಗಳನ್ನು, ಅಪವ್ಯಾಖ್ಯಾನಗಳನ್ನು ಮಾಡ್ತಾ ಅದರ ನಿಜವಾಗಿ ವೇದಾಂತವನ್ನು ಓದಿದರೆ ಎಷ್ಟು ಬುದ್ಧಿ ಶುದ್ಧ ಆಗಬೇಕು, ಎಷ್ಟು ಭಗವಂತನ ಜ್ಞಾನವು ಸಂಪಾದನೆ ಆಗಬೇಕಾಗಿತ್ತೋ ಅದೆಲ್ಲವೂ ಕೂಡ ಕ್ಷೀಣ ಆಗಿಬಿಟ್ಟಿತ್ತು. ಅಷ್ಟು ಶಕ್ತಿ ಆ ಯಾವ ಸಾಹಿತ್ಯಕ್ಕೂ ಉಳ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ತಮ್ಮನ್ನು ಆ ಶಾಸ್ತ್ರದಲ್ಲಿ ತೊಡಗಿಸುವುದರ ಮೂಲಕ, ಅದನ್ನು ವಿಮರ್ಶೆ ಮಾಡೋದ್ರ ಮೂಲಕ ಅದರ ಶೋಧಕ ಸಾಮರ್ಥ್ಯವನ್ನು ಇನ್ನೂ ಬೆಳೆಸಿದ್ರು ಅನ್ನುವಂಥ ವಿಷಯವನ್ನು ಅಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಬುದ್ಧಿಶೋಧಕ ಅಂತ ಪ್ರಸಿದ್ಧವಾಗಿರ್ತಕ್ಕಂತಹ ಪುಣ್ಯತೀರ್ಥಗಳನ್ನೂ, ಬುದ್ಧಿಶೋಧಕ ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂತಹ ಶಾಸ್ತ್ರಗಳನ್ನೂ, ಅದರ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಾ ಅವರು ಹೆಚ್ಚೆಚ್ಚು ಸಜ್ಜನರ ಬುದ್ಧಿಶುದ್ಧಿಗೆ ಉಪಕಾರವನ್ನು ಮಾಡಿದ್ದಾರೆ. ಅದನ್ನು ರಾಯರು ಇಲ್ಲಿ ಒಂದೇ ಶಬ್ದದಿಂದ ಹೇಳಿದರು, ಬುದ್ಧಿಶೋಧಕೇನ. ಅದು ಹೇಗೆ, ಪ್ರತಿಕ್ಷಣಂ ಪ್ರತಿದಿನಂ ಬುದ್ಧಿಶೋಧಕೇನ. ಈ ರೀತಿ ಮಾಡಬೇಕಾದ್ರೆ ಆ ವಾಯುದೇವರ ಅಂತರಂಗದಲ್ಲಿ ಸಜ್ಜನರ ಮೇಲೆ ಇರುವಂತಹ ಅಪಾರ ಕಾರುಣ್ಯ,
ಅದರಿಂದ ಮಾತ್ರ ಈ ರೀತಿಯಾದ ಕೆಲಸ ಸಾಧ್ಯ ಆಗುತ್ತೆ. ಅದನ್ನು ನಾವು ನಿತ್ಯ ಸ್ಮರಣೆ ಮಾಡಬೇಕು ಅಂತ ರಾಯರು ನಮ್ಮ ಎಲ್ಲರೂ ಕೂಡ ಅಭಿಮಾನಗಳು ಮಾಡುವಂತಹ ರಾಯರು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ನಮಗೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ನಿತ್ಯವೂ ನಾವು ಅದನ್ನು ಒಂದೊಂದು ವಿಶೇಷಣಗಳಲ್ಲೂ ಕೂಡ ವಿಚಾರ ಮಾಡಿದಾಗ ಅದರ ಹಿನ್ನೆಲೆ ತುಂಬ ವಿಸ್ತಾರವಾಗಿದೆ. ಅದನ್ನೆಲ್ಲ ನಾವೀಗ ಶ್ರೀಪಾದರ ಉಪನ್ಯಾಸದಲ್ಲಿ ಕೇಳಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ಇನ್ನೂ ಕೂಡ ನಾವು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅದರನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ, ಅದರಂತೆ ಈ ಸಂದರ್ಭದಲ್ಲಿ ಪರ್ವಕಾಲದಲ್ಲಿ ರಾಯರ ಅಂತರ್ಯಾಮಿಯಾಗಿರ್ತಕ್ಕಂತಹ ಪ್ರಾಣಸ್ಥ ಪರಮಾತ್ಮನ ಪ್ರೀತಿಗಾಗಿ ಯಥಾಶಕ್ತಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಶ್ರೀ ರಾಘವೇಂದ್ರ ಸಪ್ತಾಹ ಸೇವಾ ಸಮಿತಿಗೂ, ಅದರಂತೆ ಶ್ರೀಪಾದರಿಗೂ ಕೂಡ, ಮತ್ತು ಎಲ್ಲ ಅಧಿಕಾರಿ ವೃಂದಕ್ಕೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಭಗವಂತನಲ್ಲಿ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಪರಮ ಪವಿತ್ರವಾದ ಪರ್ವಕಾಲ ಫಾಲ್ಗುಣ ಮಾಸದ ಸಪ್ತಮಿ ದಿವಸ ಗುರುರಾಜರ ಜನ್ಮದಿವಸ. ಇಂತಹ ದಿವಸದಲ್ಲಿ ಉಭಯ ಶ್ರೀಗಳವರಿಂದ ಗುರುರಾಜರಿಗೆ ಕ್ಷೀರಾಭಿಷೇಕ, ನಂತರದಲ್ಲಿ ಗುರುರಾಜರಿಗೆ ಇಷ್ಟವಾದಂತಹ ಪಾಠಗಳು ಪ್ರವಚನಗಳು, ನಂತರದಲ್ಲಿ ವೀಣಾವಾದನ, ಇದೆಲ್ಲವೂ ಬಹಳ ಸೂಕ್ತವಾಗಿ ನಡೀತಾ ಇದೆ ಈ ದಿವಸದ ಕಾರ್ಯಕ್ರಮ. ಇಷ್ಟು ಹೊತ್ತು